ಕನ್ನಡ ರಿಯಲ್ ಬ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಧ್ವನಿ ಮತ್ತು ಬೆಳಕಿನ ಬಗ್ಗೆ ಕೆಲವು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೀಡುತ್ತಿದ್ದೇನೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಶಬ್ದದ ವೇಗ ಅಥವಾ ಧ್ವನಿಯ ವೇಗ 343 ಮೀಟರ್ ಪರ್ ಸೆಕೆಂಡ್. ಮಾನವರಲ್ಲಿ ಕೇಳಬಹುದಾದ ಶಬ್ದದ ವ್ಯಾಪ್ತಿ ಎಷ್ಟು? 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ವರೆಗೆ. ಧ್ವನಿ ದೀರ್ಘಕಾಲದ ಮಾನ್ಯತೆ ಶಾಶ್ವತ ಶ್ರವಣ ನಷ್ಟಕ್ಕೆ ಕಾರಣವಾಗಬಹುದು. 85 ಡಿಸಿಬಲ್ಗಿಂತ ಅಧಿಕ ಶಬ್ದವನ್ನು ಕೇಳಿದಾಗ ಶ್ರವಣ ದೋಷ ಉಂಟಾಗುತ್ತದೆ. ಮಹಿಳೆಯ ಧ್ವನಿಯು ಪುರುಷನ ಧ್ವನಿಗಿಂತ ಚಿಕ್ಕದಾಗಿದೆ, ಏಕೆಂದರೆ ಪಿಚ್ಚಿನ ಬದಲಾವಣೆ. ಪರಸ್ಪರ ಸಂವಹನ ಮತ್ತು ಪತ್ತೆ ಹಚ್ಚಲು ಹೆಚ್ಚಿನ ಪಿಚ್ ಮತ್ತು ಫ್ರೀಕ್ವೆನ್ಸಿ ಶಬ್ದಗಳನ್ನು ಉತ್ಪಾದಿಸುವ ಪ್ರಾಣಿಗಳು ಡಾಲ್ಫಿನ್ಗಳು ಮತ್ತು ಆನೆಗಳು. ದಿ ಲೌಡ್ನೆಸ್ ಆಫ್ ಸೌಂಡ್ ಈಸ್ ಮೆಜರ್ಡ್ ಇನ್ ಡೆಸಿಬಲ್. ಸ್ಟ್ರಿಂಗ್ ಉಪಕರಣಗಳು ಅಥವಾ ಪೆಟ್ಟಿಗೆಗಳನ್ನು ಉಪಯೋಗಿಸುವ ಕಾರಣ ಜೋರು ಧ್ವನಿಯನ್ನು ಉತ್ಪತ್ತಿ ಮಾಡಲು, ಉದಾಹರಣೆಗೆ ಹಾರ್ಮೋನಿಯಂ. ಪ್ರತಿಧ್ವನಿ ಕೇಳಲು ಅಗತ್ಯವಿರುವ ಕನಿಷ್ಠ ಅಂತರವೆಷ್ಟು? ಉತ್ತರ 17 ಮೀಟರ್. ಅಂತರವಿದ್ದರೆ ಪ್ರತಿಧ್ವನಿ ಕೇಳುತ್ತದೆ. ಸಾಗರಗಳ ಆಳವನ್ನು ಕಂಡುಹಿಡಿಯಲು ಬಳಸುವ ಧ್ವನಿ ಅಥವಾ ಪ್ರತಿಫಲನ ವ್ಯವಸ್ಥೆ ಸೋನಾರ್ ಎಂದು ಕರೀತಾರೆ. ಇದನ್ನು ಸೌಂಡ್ ನ್ಯಾವಿಗೇಷನ್ ರ್ಯಾಂಗಿಂಗ್ ಎಂದು ಕರೀತಾರೆ. ಸಮೀಪಿಸುತ್ತಿರುವ ರೈಲು ಶಿಲ್ಲರ್ ಶಬ್ದವನ್ನು ಮಾಡುವ ವಿದ್ಯಮಾನಕ್ಕೆ ಡಾಪ್ಲರ್ ಎಫೆಕ್ಟ್ ಎಂದು ಕರೆಯುತ್ತಾರೆ. ಶಬ್ದಗಳು ನಿರ್ವಾತದಲ್ಲಿ ಪ್ರಯಾಣಿಸಲು ಸಾಧ್ಯವಿಲ್ಲ. ಶಬ್ದಗಳು ಗಾಳಿಗಿಂತ ಲೋಹಗಳಲ್ಲಿ ವೇಗವಾಗಿ ಚಲಿಸುತ್ತವೆ. ಶಬ್ದಗಳು ಮತ್ತು ಬೆಳಕಿನ ಅಲೆಗಳ ನಡುವಿನ ವ್ಯತ್ಯಾಸಗಳನ್ನು ಈಗ ತಿಳಿದುಕೊಳ್ಳೋಣ. ಬೆಳಕಿನ ಅಲೆಗಳು ಪ್ರಯಾಣಿಸಲು ಮಾಧ್ಯಮ ಅಗತ್ಯವಿಲ್ಲ, ಆದರೆ ಧ್ವನಿ ತರಂಗಗಳಿಗೆ ಪ್ರಯಾಣಿಸಲು ಮಾಧ್ಯಮ ಬೇಕು. ಬೆಳಕಿನ ಅಲೆಗಳ ವೇಗ ಸೆಕೆಂಡಿಗೆ 3×10^(8)0 ಮೀಟರ್. ಧ್ವನಿಗಳ ತರಂಗಗಳು ಸೆಕೆಂಡಿಗೆ 332 ಮೀಟರ್ ವೇಗದಲ್ಲಿ ಚಲಿಸುತ್ತವೆ. ಬೆಳಕಿನ ಅಲೆಗಳು ವಿದ್ಯುತ್ಕಾಂತೀಯ ಅಲೆಗಳು. ಧ್ವನಿ ತರಂಗಗಳು ಯಾಂತ್ರಿಕ ಅಲೆಗಳು. ಬೆಳಕಿನ ತರಂಗದ ಆವರ್ತನದಲ್ಲಿ ವ್ಯತ್ಯಾಸವು ವಿಭಿನ್ನ ಬಣ್ಣಗಳನ್ನು ನೀಡುತ್ತದೆ. ಧ್ವನಿ ತರಂಗಗಳ ಆವರ್ತನದಲ್ಲಿ ವ್ಯತ್ಯಾಸವು ವಿಭಿನ್ನ ಪಿಚ್ನೊಂದಿಗೆ ಧ್ವನಿಯನ್ನು ನೀಡುತ್ತದೆ. ಬೆಳಕಿನ ಅಲೆಗಳು ಬಹಳ ದೂರ ಪ್ರಯಾಣಿಸಬಹುದು, ಆದರೆ ಶಬ್ದದ ಅಲೆಗಳು ಅಥವಾ ಧ್ವನಿಯ ತರಂಗಗಳು ಗಾಳಿಯಲ್ಲಿ ಸಮ್ಮಿಲನವಾಗುವುದರಿಂದ ಅಥವಾ ಗಾಳಿಯಲ್ಲಿ ಕರಗುವುದರಿಂದ ಹೆಚ್ಚು ದೂರ ಪ್ರಯಾಣಿಸಲು ಸಾಧ್ಯವಿಲ್ಲ. ನಮ್ಮ ಸಾಮಾನ್ಯ ಜ್ಞಾನದ ವಿಡಿಯೋಗಳಿಗೆ ಸಂಬಂಧಿಸಿದ ಕೊನೆಯ ವಿಡಿಯೋದ ಪ್ರಶ್ನೆ ಹೀಗಿದೆ. ಬಾಗಾ ಬೀಚ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಗೋವಾ ರಾಜ್ಯದಲ್ಲಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದ ಸ್ಪರ್ಧಾರ್ಥಿಗಳೆಂದರೆ ಶಂಕರ್ ಶೆಟ್ಟಿ ಎಂಬುವರು ಮೊದಲು ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿರುತ್ತಾರೆ. ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅರ್ಜುನ್ ಎಂ, ಹರೀಶ್ ಗೌಡ, ಸಂತೋಷ್ ಕುಮಾರ್, ಧರ್ಮ ಧರ್ಮಣ್ಣ, ಪ್ರಭು ಸಾರಂಗಿ, ಎಸ್ ಎನ್ ಮನೋಜ್, ಸಿದ್ಧಾರ್ಥ್ ಇವರೆಲ್ಲರೂ ಸರಿಯಾದ ಉತ್ತರವನ್ನು ನೀಡಿರ್ತಾರೆ. ಉತ್ತರವನ್ನು ನೀಡಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋದ ಪ್ರಶ್ನೆ ಹೀಗಿದೆ. ಪ್ರತಿಧ್ವನಿಯನ್ನು ಕೇಳಲು ಬೇಕಾಗಿರುವ ಕನಿಷ್ಠ ಅಂತರ ಎಷ್ಟು? ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಯಾರು ಸರಿಯಾದ ಉತ್ತರವನ್ನು ನೀಡುತ್ತಾರೋ ಅವರ ಹೆಸರನ್ನು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ. ಕನ್ನಡ ರಿಯಲ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.